ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ನಾನು ಅನಿಲ್ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಜಾಗೃತಿ ಜಾಥಾ ಜಿಲ್ಲಾಧಿಕಾರಿಗಳಿಂದ ಚಾಲನೆ ದೇವಾಲಯದ ಬಾಗಿಲು ಮುರಿದು ಕಳ್ಳತನ ಯಗ್ಗಡೇಶ್ವರ ದೇವಾಲಯದಲ್ಲಿ ಘಟನೆ ಆರೋಪಿಗಳ ಶೋಧಕ್ಕಾಗಿ ಕ್ರಮ ಅಂಕವೀರರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಎಸ್ಡಿ ಜಯರಾಮ್ ಪ್ರಥಮ ದರ್ಜೆ ಕಾಲೇಜು ಆಯೋಜನೆ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ ಕೂಲಿ ಕಾರ್ಮಿಕನ ಬದುಕು ಅತಂತ್ರ ಮಳವಳ್ಳಿಯಲ್ಲೊಂದು ಅಮಾನವೀಯ ಘಟನೆ ಸ್ವರ್ಣ ಟಿವಿ ವಿಶೇಷ ವರದಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಆಶ್ರಯದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ಡೆಂಗ್ಯೂ ಜಾಗೃತಿ ಜಾಥಾವು ಮಂಡ್ಯದಲ್ಲಿ ನಡೆಯಿತು ನಗರದ ಸಂಜಯ ಸರ್ಕಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿಸಿ ಜಾಫರ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಡೆಂಗ್ಯೂ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು ನಂತರ ಜಿಲ್ಲಾಧಿಕಾರಿಗಳು ಜಾಥಾದಲ್ಲಿ ಪಾಲ್ಗೊಂಡು ಜಾಗೃತಿ ಮೂಡಿಸಿದರು ಜಾಗೃತಿ ಜಾಥಾವು ಸಂಜೆ ವೃತ್ತದಿಂದ ಮಹಾವೀರ ಸರ್ಕಲ್ ಮತ್ತು ನಂದ ಸರ್ಕಲ್ ಮೂಲಕ ಡಿಎಚ್ಓ ಕಚೇರಿಯನ್ನು ತಲುಪಿತು ಜಾಥಾದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಸೊಳ್ಳೆ ಕಡಿತದಿಂದ ಪಾರಾಗಿ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಮೆದುಳು ಜ್ವರ ಹಾಗೂ ಆನೆಕಾಲು ರೋಗದಿಂದ ಮುಕ್ತರಾಗಿ ಎನ್ನುವ ಭಿತ್ತಿಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಡಿಎಚ್ಓ ಡಾಕ್ಟರ್ ಮಂಚೇಗೌಡ ಭವಾನಿ ಶಂಕರ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಮೇಳಾಪುರ ಗ್ರಾಮದ ಯಗ್ಗಡೇಶ್ವರ ದೇವಾಲಯದಲ್ಲಿ ದೇವಾಲಯದ ಬಾಗಿಲು ಮುರಿದು ದುಷ್ಕರ್ಮಿಗಳು ಕಳ್ಳತನ ಎಸಗಿರುವ ಘಟನೆ ಜರುಗಿದೆ ಮೇಳಾಪುರ ಗ್ರಾಮದ ಯಗ್ಗಡೇಶ್ವರ ದೇವಾಲಯದಲ್ಲಿ ತಡರಾತ್ರಿ ದೇವಾಲಯದ ಬೀಗ ಮುರಿದು ಹುಂಡಿ ದೋಚಿರುವ ದುಷ್ಕರ್ಮಿಗಳು ಹುಂಡಿಯಲ್ಲಿದ್ದ ಹಣ ದೋಚಿ ಹುಂಡಿಯನ್ನು ಕಬ್ಬಿನ ಗದ್ದೆಗೆ ಎಸೆದು ಪರಾರಿಯಾಗಿದ್ದಾರೆ ಈ ದೇವಸ್ಥಾನದ ಟ್ರಸ್ಟಿ ಆಗಿರ್ತೀವಿ ಇಲ್ಲಿ ನಮ್ಮ ವಾಟರ್ಮನ್ ನೀರು ಬಿಡೋದಕ್ಕೆ ಪಂಚಾಯತಿ ವಾಟರ್ಮನ್ ಬಂದಂತ ಸಮಯದಲ್ಲಿ ಸುಮಾರು ಸರಿ ರಾತ್ರಿ 12:30 ಅಥವಾ 1 ಗಂಟೆ ಒಳಗಡೆ ಇಲ್ಲಿ ಉಂಡಿ ಕಳುವಾಗಿರುತ್ತೆ ಈ ಉಂಡಿಯನ್ನ ಪಕ್ಕದ ಕಬ್ಬನ ಗದ್ದೆ ಹತ್ರ ಬಿಸಾಡಿರ್ತಾರೆ ಅದನ್ನ ಈ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು ಎಲ್ಲರೂ ಬಂದು ಇದನ್ನ ಎಂಕ್ವೈರಿ ಮಾಡಿದ್ದಾರೆ ಮುಂದಿನ ಕ್ರಮಕ್ಕೆ ಅವರು ಹೆಚ್ಚಿನ ಒತ್ತು ಕೊಡಬೇಕು ಅಂತ ಕೇಳ್ಕೊಳ್ತೀವಿ ನಮ್ಮ ಟ್ರಸ್ಟಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಸುಮಾರು ಎಷ್ಟು ಹಣ ಹೋಗಿರಬಹುದು ಸರ್ ಸುಮಾರು 10,000 ಮೇಲ್ಗಡೆ ಹೋಗಿದೆ ಕೆಲವು ಕಾಣಿಕೆಗಳು ಒಳಗಡೆ ಹಾಕಿದಂತ ಕಾಣಿಕೆಗಳು ಹೋಗಿರ್ತವೆ ಅದು ನಾವು ನೋಡಿರಲ್ಲ ಈ ಹಿಂದೆ ಏನಾದರೂ ಈ ದೇವಸ್ಥಾನದಲ್ಲಿ ಅಥವಾ ಈ ನಿಮ್ಮೂರಿಂದ ದೇವಸ್ಥಾನಗಳಲ್ಲಿ ಕಳ್ಳತನ ಆಗಿತ್ತು ಹಿಂದೆ ಯಾವುದು ಕಳ್ಳತನ ನಡೆದಿರುವಂತ ಪ್ರಕರಣ ನಮ್ಮಲ್ಲಿ ದಾಖಲಾಗಿರಲ್ಲ ಈ ಸಂಬಂಧ ಗ್ರಾಮಸ್ಥರು ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಈ ಸಂಬಂಧ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಯಗ್ಗಡೇಶ್ವರ ದೇವಸ್ಥಾನದಲ್ಲಿ ಉಂಡಿ ಕಳ್ಳತನವಾಗಿದ್ದು ಅದರಲ್ಲಿ ಹಣ ಕಳ್ಳರು ದೋಚಿರುತ್ತಾರೆ ಅದನ್ನು ಪೊಲೀಸರಿಗೆ ತನಿಖೆ ಮಾಡಲು ಒಪ್ಪಿಸಿರುತ್ತೇವೆ ಇದಕ್ಕೆ ಸರಿಯಾದ ಸಾಕ್ಷಿ ಆಧಾರ ಕಂಡುಹಿಡಿದು ನಮಗೆ ನ್ಯಾಯ ದೊರಕಿಸಿಕೊಡಬೇಕಂತ ಪೊಲೀಸರಲ್ಲಿ ಕೇಳಿಕೊಳ್ಳುತ್ತೇವೆ ಹಾಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದರು ಎನ್ನುವ ಗಾದೆ ಮಾತಿನಂತೆ ಗೈಕೊಂಡು ತಿನ್ನೋ ಕೂಲಿ ಕಾರ್ಮಿಕನ ಕಾಲು ಮುರಿದರೆ ಆತನ ಬದುಕು ಎಷ್ಟು ದುಸ್ತರವಾಗುತ್ತದೆ ಆತನ ಸ್ಥಿತಿ ಎಂತಹ ಯಮಯಾತನೆಗೆ ಗುರಿಯಾಗುತ್ತದೆ ಎಂಬುದಕ್ಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ ಈ ದಾರುಣ ಕತೆ ಏನೆಂಬುದನ್ನು ತಿಳಿಯಬೇಕಾದರೆ ಈ ರಿಪೋರ್ಟ್ ನೋಡಿ ಕಳೆದ ಒಂದು ವಾರದಿಂದ ಪೆಟ್ಟಾಗಿರುವ ತನ್ನ ಕಾಲಿಗೆ ಚಿಕಿತ್ಸೆ ಕೊಡಿಸುವವರು ದಿಕ್ಕಿಲ್ಲದೆ ಎದ್ದು ನಡೆದಾಡಲು ಆಗದೆ ಕುಳಿತಲ್ಲೇ ನರಳುತ್ತಾ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಹೊರ ಆವರಣದ ಪಾಳು ಜಾಗದ ಮೂಲೆಯೊಂದರಲ್ಲಿ ನರಳುತ್ತಾ ಬಿದ್ದಿರುವ ಸುರೇಶ ಮಳವಳ್ಳಿ ತಾಲೂಕಿನ ಕಾಗೇಪುರ ಗ್ರಾಮದವನು ಬಹಳ ವರ್ಷಗಳ ಕಾಲ ಮದ್ದೂರು ನಾಗಮಂಗಲದ ಕಡೆಯೆಲ್ಲ ಗಾರೆ ಕೆಲಸ ಮಾಡಿಕೊಂಡು ತನ್ನ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ಈತ ತನಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ತಮ್ಮನೊಬ್ಬನಿದ್ದಾನೆ ಆತ ಸಹ ಮಡಿಕೇರಿಯಲ್ಲಿದ್ದಾನೆ ಎಂದು ಹೇಳುತ್ತಾನೆ ಕಳೆದ ಒಂದು ವಾರದ ಹಿಂದೆ ಗಾರೆ ಕೆಲಸ ಮುಗಿಸಿಕೊಂಡು ಬರುತ್ತಿದ್ದ ಈತನಿಗೆ ಹಿಂದಿನಿಂದ ಬಂದ ಆಟೋವೊಂದು ಢಿಕ್ಕಿ ಹೊಡೆದ ಪರಿಣಾಮ ಆತನ ಒಂದು ಕಾಲು ಮುರಿದು ಹೋಗಿದೆ ಅಪಘಾತ ಮಾಡಿದ ಚಾಲಕ ಈತನನ್ನು ತಂದು ಆಸ್ಪತ್ರೆ ಮುಂಭಾಗದ ರಸ್ತೆ ಬದಿಯಲ್ಲೇ ಮಲಗಿಸಿ ಹೊರಟು ಹೋಗಿದ್ದಾನೆ
ಈತ ಪತ್ರಕರ್ತ ಮಾಗನೂರು ಎಂ ಶಿವಕುಮಾರ್ ಅವರ ಕಣ್ಣಿಗೆ ಬಿದ್ದ ಕೂಡಲೇ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಮಹದೇವನಾಯಕ ಅವರನ್ನು ಸಂಪರ್ಕಿಸಿ ಆಸ್ಪತ್ರೆ ಮುಂಭಾಗದಲ್ಲೇ ಬಿದ್ದಿದ್ದ ರೋಗಿಯೊಬ್ಬನ ದಾರುಣ ಸ್ಥಿತಿಯನ್ನು ವಿವರಿಸಿದಾಗ ಕೂಡಲೇ ಸ್ಪಂದಿಸಿದ ಡಾಕ್ಟರ್ ಮಹದೇವನಾಯಕ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಸಹಾಯದಿಂದ ಆತನನ್ನು ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆ ನೀಡಲಾರಂಭಿಸಿದ್ದಾರೆ ಇದೀಗ ಗಾಯಾಳು ಸುರೇಶ ಚೇತರಿಸಿಕೊಳ್ಳುತ್ತಿದ್ದಾನೆ ಮಂಡ್ಯದ ಎಸ್ಟಿ ಜಯರಾಮ್ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹೃದಯಸ್ಪರ್ಶಿಯಾಗಿ ಗೌರವಿಸಿ ಪುರಸ್ಕರಿಸಲಾಯಿತು ಮದ್ದೂರಿನ ಹೊನ್ನಲಗೆರೆಯ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಚನ್ನಪ್ಪ ಅವರು ಸಮಾರಂಭವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ವಿಫುಲವಾದ ಅವಕಾಶಗಳಿವೆ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದ ಅವರು ಮಾಜಿ ಸಚಿವರಾದ ದಿವಂಗತ ಎಸ್ಡಿ ಜಯರಾಮ್ರವರ ಹೆಸರಿನಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡುತ್ತಿರುವ ಈ ಸಂಸ್ಥೆಯು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ ಎಂದ ಅವರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ಹಾಗೂ ಬಿಎಸ್ಡಬ್ಲ್ಯೂ ಕೋರ್ಸ್ಗಳನ್ನು ಆರಂಭಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಹೊಸದಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಮಾಡ್ರನ್ ಅಪ್ಲಿಕೇಶನ್ಸ್ಗೆ ಸಂಬಂಧಪಟ್ಟಂತೆ ಕೋರ್ಸ್ ಮಾಡಿದ್ದಾರೆ ಈಗ ನಾವು ಟ್ರೆಡಿಷನಲ್ ಕೋರ್ಸ್ನೇ ಮಾಡಿಕೊಂಡ್ರೆ ಈಗ ಬೇರೆ ಬೇರೆ ಅವಕಾಶ ಇರುತ್ತೆ ಈಗ ಮಾಡ್ರನ್ ಅಪ್ಲಿಕೇಶನ್ಸ್ ಇರಬೇಕು ಈಗ ನಾವು ಬಿ ಕಾಮ್ನಲ್ಲಿ ಗಣೇಶ ಸಚಿವರಾಗಿದ್ದರು ಹಿಂದೆ ಎಲ್ಲ ಎಮ್ ಎಲ್ ಎ ಆಗಿದ್ದರು ಅವರು ನಮ್ಮೂರು ಬರ್ತವ್ರೆ ನಾವು ಬೇಲೂರು ಮಂಡ್ಯ ತಾಲೂಕು ಅವರು ಸೋಮಗಳ್ಳಿ ಸೋಮಗಳ್ಳಿಯವರು ಮತ್ತು ಇವರು ಸೋಷಿಯಲ್ ಸರ್ವಿಸ್ಗಾಗಿ ಈಗ ಪ್ಯಾರಾಮೆಡಿಕಲ್ ಕೋರ್ಸು ಮತ್ತು ಇದು ಹಾಸ್ಪಿಟ್ಲ್ಗಳು ಮತ್ತು ಈಗ ಡಿಗ್ರಿ ಕಾಲೇಜ್ನೂ ಮಾಡ್ತಾಯಿದ್ದಾರೆ ಈಗ ಅಂದರೆ ಕೆಲವರು ಹಣಕ್ಕೋಸ್ಕರ ಮಾಡ್ತಾರೆ ಇವರು ಸರ್ವಿಸ್ ಕೊಡೋಕ್ಕೋಸ್ಕರ ಇವೆಲ್ಲನೇ ಮಾಡ್ತಾಯಿದ್ದಾರೆ ಈಗ ಹೊಸದಾಗೆ ಮಂಡ್ಯದಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಬಿ ಕಾಮ್ ಮತ್ತು ಬಿ ಎಸ್ ಡಬ್ಲ್ಯೂ ಇದು ಕೂಡ ಎಲ್ಲರೂ ಈಗ ಮೈಸೂರಲ್ಲಿ ಹೋದರೂ ಬಿ ಎಸ್ ಡಬ್ಲ್ಯೂ ಎಲ್ಲೂ ಇಲ್ಲ ಹಂಗಾಗಿ ಹೊಸ ಕೋರ್ಸನ್ನು ಮಾಡಿದ್ದಾರೆ ಮಾಡಿರೋದಕ್ಕೆ ಅಲ್ಲಿ ಸೌಲಭ್ಯಗಳನ್ನು ಕೂಡ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಬಿ ಕಾಮ್ ಅಂದರೆ ಎಲ್ಲ ಕಾಲೇಜಲ್ಲಿ ಸರಿಯಾದ ಅಕೌಂಟೆನ್ಸಿ ಇನ್ಕಮ್ ಟ್ಯಾಕ್ಸು ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಪಾಠ ಹೇಳ್ಕೊಡೋದೇ ಇರೋದಿಲ್ಲ ಸುಮ್ಮನೆ ಬಿಲ್ಡಿಂಗ್ ದೊಡ್ಡದಾಗಿರ್ತದೆ ಮತ್ತು ಟ್ರೆಡಿಷನಲ್ ಅಷ್ಟೇ ಏನು ಅಪ್ಡೇಟ್ ಸುಮ್ಮನೆ ಬಿ ಕಾಮ್ ಆಯಿತು ಆಮೇಲೆ ಎಂ ಕಾಮ್ ಹೋಗೋದು ಈ ರೀತಿ ಇದೆ ಈಗ ಇವ್ರೇನು ಮಾಡಿದ್ದಾರೆ ಅಂದರೆ ಇಂಟಗ್ರೇಟೆಡ್ ಕೋರ್ಸ್ ಈಗ ಪ್ರೊಫೆಷನಲ್ ಕೋರ್ಸಸ್ಗೆ ವೆರಿ ಡಿಮ್ಯಾಂಡ್ ಇದೆ ಪ್ರೊಫೆಷನಲ್ ಕೋರ್ಸ್ ಅಂದರೆ ಇದು ಚಾರ್ಟರ್ಡ್ ಅಕೌಂಟೆನ್ಸಿ ಅಂದರೆ ಅದು ಅಷ್ಟೇ ಟಫ್ ಆಗಿರ್ತದೆ ಆ ಕೋರ್ಸ್ ಹೋದವರು ಒಂದು 100 ಜನ ಹೋದರೆ 1-20 ಜನ ಪಾಸ್ ಆಗುತ್ತೆ ಕಷ್ಟ ಆಮೇಲೆ ಬೇಜಾರಾಗ್ಬಿಟ್ಟು ಏನು ಮಾಡ್ಬಿಡ್ತಾರೆ ಆ ಕೋರ್ಸ್ನ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ ತರುವಾಯ ಸಂಪನ್ಮೂಲ ವ್ಯಕ್ತಿಗಳಾದ ರಮೇಶ್ ಬಾಬುರವರು ಸಂಸ್ಥೆಯ ಪ್ರಗತಿ ಕುರಿತ ವಿವರವನ್ನು ಪ್ರೊಜೆಕ್ಟರ್ ಮೂಲಕ ವಿವರಿಸಿದರು ಎಲ್ಲ ಕಾಲೇಜಲ್ಲಿ ನಿಮಗೆ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಎಲ್ಲ ಕಡೆ ಸಿಗುತ್ತೆ ನಾವು ಎರಡು ಕೋರ್ಸ್ ಮುಖ್ಯವಾಗಿ ಚಾಲು ಮಾಡಿದ್ದೇವೆ ಬಿ ಕಾಮಲ್ಲಿ ಇಂಟಿಗ್ರೇಟೆಡ್ ಮಾಡಿದ್ದೀವಿ ಸಿ ಎ ಐ ಸಿ ಡಬ್ಲ್ಯೂ ಕೆ ಸಿ ಎಸ್ ಈಗ ಎಲ್ಲ ಸೈನ್ಸ್ ಮಕ್ಕಳೇ ಪ್ರೊಫೆಷನಲ್ಸ್ ಆಗಬೇಕು ಅಂತ ಇದೆ ಸೈನ್ಸಲ್ಲಿ ಡಾಕ್ಟರ್ ಇಂಜಿನಿಯರಿಂಗ್ ಪ್ರೊಫೆಷನಲ್ಸ್ ಪ್ರೊಫೆಷನಲ್ಸ್ ಅಂದರೆ ಏನು ಸ್ವಂತ ಕೆಲಸ ಮಾಡ್ಕೋಬೋದು ಕೆಲಸ ಮಾಡೋ ಜೊತೆಗೆ ಸ್ವಂತ ಕೆಲಸ ಮಾಡ್ಕೋಬೋದು ಅಂದರೆ ಕೆಲಸ ಬಿಟ್ಟು ನಾವೇ ಸ್ವಂತ ವ್ಯಾಪಾರ ಮಾಡ್ಬೋದು ಯಾರು ಡಾಕ್ಟ್ರು ಇಂಜಿನಿಯರು ಆರ್ಕಿಟೆಕ್ಟ್ ಅದೇ ವಿಭಾಗದಲ್ಲಿ ಕಾಮರ್ಸಲ್ಲಿ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಅಂದರೆ ಸಾರ್ವಜನಿಕರಿಗೆ ಚಾರ್ಟರ್ಡ್ ಅಕೌಂಟೆಂಟು ಕಾಸ್ಟ್ ಅಕೌಂಟೆಂಟು ಕಂಪ್ಲಿಸಿಟಿ ಅದಕ್ಕೋಸ್ಕರ ನಾವು ಬಿ ಕಾಮ್ನ ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿ ಬಿ ಕಾಮ್ ಇಂಟಿಗ್ರೇಟ್ ಮಾಡ್ತೀವಿ ಹಳ್ಳಿ ಮಕ್ಕಳಿಗೆ ಮತ್ತು ಕೆಲಸಕ್ಕೆ ಬೇಗನೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಲ್ಲಾಂದ್ರೆ ಕೊದರಿಗಳಿರುತ್ತೆ ಅಂಥವ್ರು ನಾವು ಬಿ ಕಾಮ್ ಇಂಟಿಗ್ರೇಟೆಡ್ ಬ್ಯಾಂಕಿಂಗ್ ಕೋರ್ಸ್ ಮಾಡಿ ಅಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗಲ್ಲಿ ಕೆಲಸ ಕೊಡಿಸ್ತೇವೆ ಮತ್ತು ಗೌರ್ಮೆಂಟ್ ಬ್ಯಾಂಕ್ಸ್ಗೆ ಟ್ರೈನಿಂಗ್ ಮಾಡ್ತೀವಿ ನಾವೇನಂದರೆ ನಮ್ಮ ಎಜುಕೇಷನ್ ಸೆಂಟರ್ನ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಅಕಾಡೆಮಿಕ್ ಮತ್ತು ಒಂದು ವ್ಯಾಪಾರ ಮಾಡೋದು ಅಂತರ್ಪಣಲ್ಲಿ ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ನೆನಪಿನ ಕಾಣಿಕೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು
ಸಭೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪರಮೇಶ್, ಸಂಸ್ಥೆಯ ಸಿಇಒ ಶ್ರುತಿ ಉಪಸ್ಥಿತರಿದ್ದರು. ಕರ್ನಾಟಕ ಸಂಘದ ಆಶ್ರಯದಲ್ಲಿ ಮೇ 18 ಹಾಗೂ 19 ಎರಡು ದಿನಗಳ ಕಾಲ ಕವಿತಾ ಸ್ಮಾರಕ ದತ್ತಿ ಉಪನ್ಯಾಸ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶಗೌಡರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇ 18 ಶನಿವಾರ ದತ್ತಿ ಉಪನ್ಯಾಸ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಲಿದ್ದು, ನ್ಯಾಯಮೂರ್ತಿಗಳಾದ ನಾಗಮೋಹನ ದಾಸ್ರವರು ಮಹಿಳೆ ಮತ್ತು ದೇಹ ರಾಜಕಾರಣ ಪುಸ್ತಕ ಬಿಡುಗಡೆ ಮಾಡುವರು. ಡಾಕ್ಟರ್ ಸಂಧ್ಯಾರೆಡ್ಡಿರವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ತಿಳಿಸಿದರು. 18/5/2019 ಶನಿವಾರ ಅವತ್ತು ಬುದ್ಧಿ ಪೂರ್ಣಿಮೆ. ಈಗಾಗಲೇ 11 ವರ್ಷಗಳು ಈ ಬುದ್ಧಿ ಪೂರ್ಣಿಮೆ ಎಂದು ಕವಿತಾ ಸ್ಮಾರಕ ದತ್ತಿ ಉಪನ್ಯಾಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಉಪನ್ಯಾಸದ ಜೊತೆಗೆ ಇದುವರೆಗೆ 8 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇನೆ. 4 ಜನ ಉಪನ್ಯಾಸಕಾರರು ಬರ್ಕೊಟ್ಟಿಲ್ಲ. ಈ ಸಾರಿಯ ಉಪನ್ಯಾಸ ಕಾರ್ಯಕ್ರಮ 18 ತಾರೀಕಿದೆ. ನಮ್ಮ ಪ್ರಸಿದ್ಧ ಸಾಹಿತಿಗಳಾಗಿರ್ತಕ್ಕಂಥ ಜಾನಪದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಕೆ ಆರ್ ಸಂಧ್ಯಾರೆಡ್ಡಿಯವರು ಅವತ್ತು ಮಹಿಳೆ ಸ್ತ್ರೀಮನದ ಬಿಂಬ ಮತ್ತು ಪ್ರತಿಬಿಂಬ ಅನ್ನುವಂಥ ಒಂದು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಅವತ್ತೇ ಅದನ್ನು ಆಧರಿಸಿದಂಥ ಪುಸ್ತಕ ಕೂಡ ಬಿಡುಗಡೆ ಆಗ್ತಾ ಇದೆ. ಮತ್ತು 2017 ಒಂದು ಉಪನ್ಯಾಸ ಆಗಿತ್ತು, ಮಹಿಳೆ ಮತ್ತು ದೇಹ ರಾಜಕಾರಣ ಅಂತ. ಆದರೆ ಅದು ಪುಸ್ತಕದ ರೂಪದಲ್ಲಿ ಪ್ರಕಟ ಆಗಿರಲಿಲ್ಲ. ಈಗ ಅದನ್ನು ಆಧರಿಸಿ 2018 ಸಾಲು ಉಪನ್ಯಾಸ ಏನಾಗಿತ್ತು ಅದನ್ನು ಆಧರಿಸಿ ಡಾಕ್ಟರ್ ಪಿ ಭಾರತೀ ದೇವಿ ಅಂತಕ್ಕಂಥವರು ಒಡೆಯನಪುರದ ಸಹಾಯಕ ಪ್ರಾಧ್ಯಾಪಕರ ಕಟ್ಟಡ ವಿಭಾಗದಲ್ಲಿ ಅವರು ಮಹಿಳೆ ಮತ್ತು ದೇಹ ರಾಜಕಾರಣ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಬರ್ತಾರೆ, ಉಪನ್ಯಾಸವನ್ನು ಆಧರಿಸಿದಂಥ ಪುಸ್ತಕ. ಮೇ 19 ಭಾನುವಾರ 5:30 ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ನಾರಾಯಣ್, ನಾಗರಾಜು, ರಮೇಶ್, ಚಂದ್ರಶೇಖರ್ ಹಾಗೂ ಶೇಖರ್ ರವರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಆಮೇಲೆ 19 ತಾರೀಕು ನಮಗೆಲ್ಲ ಒಂದು ಸಹಾಯ ಮಾಡಿದಂತ ನಮ್ಮ ಜಿಲ್ಲೆಯವರು, ನಮ್ಮ ಪಿ ಎಸ್ ಕಾಲೇಜಲ್ಲಿ ಓದಿದಂತ ಕೆಲವು ಇಂಜಿನಿಯರ್ಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಎಂ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ಕೆ ವಿ ಪ್ರಕಾಶ್ ಇವರು ಕೂಡ ನಮ್ಮ ಪಿ ಎಸ್ ಕಾಲೇಜಲ್ಲಿ ಓದಿದಂಥವರು, ನಮ್ಮ ಟಿ ಶಿವರಾಜ್ ಅಂತೇಳಿ ಕಾರ್ಯಪಾಲಕ ಇಂಜಿನಿಯರ್, ಅವರಿಗೆ ಎಸ್ ನಾರಾಯಣ್ ನಮ್ಮ ಮುಖ್ಯ ಇಂಜಿನಿಯರ್ ಆಗಿದ್ದರು ಬೆಂಗಳೂರು ಜಲಮಂಡಳಿ, ಎಸ್ ಡಿ ನಾಗರಾಜ್ ಅಂತ ಚೀಫ್ ಇಂಜಿನಿಯರ್ ಆಗಿದ್ದಾರೆ, ಈ ತಿಂಗಳ ನಿವೃತ್ತರಾಗ್ತಾ ಇದ್ದಾರೆ, ಎಸ್ ವಿ ರಮೇಶ್ ಅಂತ ನಮ್ಮ ಶಿವಪುರದವರು, ಏನು ಸತ್ಯಾಗ್ರಹದ ಆಸ್ತಿ ಇದೆಯೋ ಅವರಿಗೆ ಸೇರಿದಂಥದ್ದು. ಗೋಷ್ಠಿಯಲ್ಲಿ ಚಂದಗಾಲು ಲೋಕೇಶ್ ಉಪಸ್ಥಿತರಿದ್ದರು. ಹಲಗೂರಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನಡೆಯಿತು. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸುಮಾರು 80 ಹೆಚ್ಚು ಮಂದಿ ತಪಾಸಣೆಗೆ ಒಳಗಾದರು. 15 ಹೆಚ್ಚು ಜನರನ್ನು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಿ ಮಂಡ್ಯದ ವರ್ಧಮಾನ್ ಕಣ್ಣಿನ ಆಸ್ಪತ್ರೆಗೆ ಕಳುಹಿಸಲಾಯಿತು ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಮೇಘನಾಥ್ ತಿಳಿಸಿದರು. ರಾಷ್ಟ್ರೀಯ ಅಂಧತ್ವ ನಿವಾರಣಾ ದಿನಾಚರಣೆಯ ಪ್ರೋಗ್ರಾಮ್ ಅನ್ನು ಆಚರಿಸಲಾಗಿದ್ದು ಸುಮಾರು 80 ಜನ ತಪಾಸಣೆಗೊಂಡು ಇಲ್ಲಿಂದ 15 ಜನವನ್ನು ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಕೆಟ್ರಾಕ್ ಶಸ್ತ್ರಚಿಕಿತ್ಸೆಗಾಗಿ ಮಂಡ್ಯಕ್ಕೆ ಕಳುಹಿಸಿಕೊಡಲಾಗುತ್ತಿದೆ. ಇದನ್ನು ಸಾರ್ವಜನಿಕರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನೇತ್ರಾಧಿಕಾರಿ ಡಾಕ್ಟರ್ ಉಮೇಶ್ ಹಾಜರಿದ್ದರು. ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮೇ 18 ಶನಿವಾರ ಬಿಇ ಮುಗಿಸಿದ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಷನ್ ಡೇ ಹಾಗೂ ಪ್ರಗತಿಪರ ರೈತ ಮಹಿಳೆಯರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿರುವುದಾಗಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ನಾಗೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಹಾಗೂ ಕ್ಯಾಪ್ಸಿಕಂ ಕಮಲಮ್ಮ ಎಂದೇ ಖ್ಯಾತಿಯಾಗಿರುವ ಪ್ರಗತಿಪರ ರೈತ ಮಹಿಳೆ ಮಾಯಿಗನಹಳ್ಳಿಯ ಕಮಲಮ್ಮರವರ ಸಮಾಜ ಸೇವೆ ಮತ್ತು ಸಾಧನೆಗಳನ್ನು ಪರಿಗಣಿಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಕ್ಯಾಪ್ಸಿಕಂ ಕಮಲಮ್ಮ ಅಂತ ಬಹಳ ಪ್ರಸಿದ್ಧಿಯಾಗಿದ್ದಾರೆ. ಅವರಿಗೆ ವಿಜಯ ಕರ್ನಾಟಕವರು ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಕೊಟ್ಟಿದ್ದಾರೆ. ಜೀ ಕನ್ನಡ ಟಿವಿ ವಾಹಿನಿಯವರು ಅವರಿಗೆ ಸೂಪರ್ ಸ್ಟಾರ್ ರೈತ ಮಹಿಳೆ ಎನ್ನುವಲ್ಲಿ ಕೂಡ ಬಿರುದು ಕೊಟ್ಟಿದೆ. ಇದು ಹಲವಾರು ಬಿರುದುಗಳು ಸಿಕ್ಕಿದೆ ಮತ್ತು ನ್ಯಾಷನಲ್ ಲೆವೆಲ್ಲು ಕೂಡ ಅವರು ರೆಕಗ್ನೈಸ್ ಆಗಿದ್ದಾರೆ. ಅವರ ಒಂದು ಫಾರ್ಮ್ ಜಿ ಕೆ ವಿ ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಏನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಕೃಷಿ ವಿಶ್ವವಿದ್ಯಾಲಯ ಬಿಡಿಸಿ ಅವರ ತೋಟಕ್ಕೆ ಆ ತೋಟವನ್ನು ಒಂದು ಪ್ರಾತ್ಯಕ್ಷಿಕ ಕೇಂದ್ರವಾಗಿ ಉಪಯೋಗಿಸ್ಕೊಡ್ತಾ ಇದ್ದಾರೆ. ಇಂಥ ಒಳ್ಳೆಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ಮೈನರಲ್ಲಿ ಯಾವ ಸರ್ ಸರ್
ಮೈಗಾರ್ನಹಳ್ಳಿ ಇದ್ದೀರಲ್ಲ ಸರ್, ರಾಮನಗರ, ರಾಮನಗರ, ರಾಮನಗರ ಬಿಟ್ಟು ನೆಕ್ಸ್ಟ್ ಡೇ ಬರ್ತದೆ ರೋಡ್ ಸೈಡ್ ಅಲ್ಲಿ ಮೈಗಾರ್ನಹಳ್ಳಿ ಅಲ್ಲಿಯವರು ಇಲ್ಲ. ಇವರು ಮೂಲತಃ ಗುಬ್ಬಿಯವರು ಸರ್, ಯಾರು ನಮ್ಮ ಸಾಮರ್ಥ್ಯ ಮಕ್ಕಳು ಇಲ್ಲ ಸರ್. ಕರೆಕ್ಟ್, ಮಂಡ್ಯದಲ್ಲಿ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಾ, ಮಂಡ್ಯದವ್ರನ್ನ ಆಯ್ಕೆ ಮಾಡಿದ್ಬಿಟ್ಟು ಬೇರೆ ಹೊರ ಜಿಲ್ಲೆಯವ್ರನ್ನ ಆಯ್ಕೆ ಮಾಡಿದ್ರೆ ಸರ್, ಇಲ್ಲಿ ಏನಾಯ್ತು ಅಂದ್ರೆ, ನಿಜ ನೀವು ಹೇಳ್ತಕ್ಕಂಥದ್ದು, ಈ ಸಾಲ್ಮರ ತಿಮ್ಮಕ್ಕ ಅನ್ನೋ ಹೆಸರು ಎಲ್ಲರಿಗೂ ಚಿರಪರಿಚಿತವಾಗಿದೆ. ಜೊತೆಗೆ ಅವರ ಒಂದು ಕೊಡುಗೆ ಏನಿದೆ, ಮಹತ್ತರವಾದಂಥ ಕೊಡುಗೆ ಅಂತ ನಾನು ಅನುಭವಿಸಿದ್ದೇನೆ. ಅಲ್ಲ, ಅವರಿಗೆ ಸನ್ಮಾನಗಳು ತುಂಬಾ ಆಗೋಗಿವೆ. ಇನ್ನ ಸ್ವಲ್ಪ ನೀವು ಹೇಳಿದ್ರೆ ಹುಡುಕುದಲ್ಲಿ ನಾವು ಇದು ಮಾಡ್ತಾ ಇದೀವಿ ಸರ್, ಇನ್ನ ಸ್ವಲ್ಪ ನಾವು ಹುಡುಕ್ತಾ ಇದೀವಿ ಅಂತ ಸಿಕ್ಕಿದಾಗ ಮುಂದಿನ ಪ್ರತಿ ವರ್ಷ ನಾವು ಇಟ್ಕೊಳ್ತೀವಿ ಸಹ ಇರ್ತದೆ. ಮಂಡ್ಯದಲ್ಲಿ ಬಹಳ ಜನ ಇದ್ದಾರೆ, ಅರಣ್ಯಪುರ ರೈತ ಮಹಿಳೆ ಕೆಆರ್ಪೇಟೆ ತಾಲೂಕಿನಲ್ಲಿ ಅರಣ್ಯ ಕೃಷಿ ಮಾಡ್ತಾ ಇದ್ದಾರೆ. ಅವರು ನಿವೃತ್ತ ಅರಣ್ಯ ಅಧಿಕಾರಿ. ಅರಣ್ಯ ಕೃಷಿ ಅಂದ್ರೆ ಅರಣ್ಯದಲ್ಲಿ ಬೆಳೆವಂತ ಅವನ ಮಾಡುವಂತದ್ದು. ಅಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಅವರು ಬಹಳ ನೋಡಿ ಬಂದದ್ದು ನನ್ಗೆ ಇದೊಂದು ತಮ್ಮಿಂದ ಒಂದು ಒಳ್ಳೆ ಮಾಹಿತಿ ಸಿಕ್ಕಾಗ. ಗೋಷ್ಠಿಯಲ್ಲಿ ಡಾಕ್ಟರ್ ಶ್ರೀಕಂಠಪ್ಪ, ಡಾಕ್ಟರ್ ಮಂಜುನಾಥ್ ಉಪಸ್ಥಿತರಿದ್ದರು. ಮಳವಳ್ಳಿ ಪಟ್ಟಣದ ಐತಿಹಾಸಿಕ ಮಹತ್ವವುಳ್ಳ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿರುವ ಕಾಳಿಕಾಂಬಾ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಕಾಳಿಕಾಂಬಾ ದೇವಿಯ ವಿಗ್ರಹದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಪ್ರತಿಷ್ಠಾಪನೆಯ ಅಂಗವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಹಾಗೂ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯಗಳ ಜೊತೆಗೆ ಪೂಜೆ, ಹೋಮ, ಹವನ ಮುಂತಾದ ಧಾರ್ಮಿಕ ವಿಧಿವಿಧಾನಗಳು ಪುರೋಹಿತರ ಸಮ್ಮುಖದಲ್ಲಿ ಸಾಂಗವಾಗಿ ಜರುಗಿದವು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಾಲೂಕಿನ ವಿಶ್ವಕರ್ಮ ಸಮಾಜದ ಬಂಧುಗಳು ಸೇರಿದಂತೆ ಭಕ್ತ ಸಮೂಹ ಪಾಲ್ಗೊಂಡಿತ್ತು. ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಆರ್ ಶ್ರೀನಿವಾಸಾಚಾರ್ ಅವರು ಮಾತನಾಡಿ, ಪಂಚಕರ್ಮಗಳ ಕಾಯಕದ ಮೂಲಕ ದೇಶವನ್ನು ಕಟ್ಟುವ ಕೆಲಸ ಮಾಡುತ್ತಿರುವ ವಿಶ್ವಕರ್ಮ ಸಮಾಜ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಇನ್ನೂ ನಿಕೃಷ್ಟ ಬದುಕು ನಡೆಸುತ್ತಿದ್ದಾರೆ ಎಂದು ವಿಷಾದಿಸಿದರು. ವಿಶ್ವಕರ್ಮ ಸಮಾಜ ಇಡೀ ದೇಶದಲ್ಲಿ ಪಂಚಕಸುಬುಗಳ ಮುಖಾಂತರ ಈ ದೇಶ ಸೇವಾತನ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಬಂದ್ರೆ ಯಾಕೆ ಈ ಸಮಾಜ ಐದು ಕಸುಬುಗಳನ್ನೇ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಸಮಾಜಗಳು ಇವತ್ತು ಕಾಯಕವನ್ನು ಮಾಡ್ತಾ ಇದ್ದಾವೆ. ಅದರ ಎಲ್ಲ ಕಾಯಕ ಮಾಡುವಂಥ ಸಮಾಜಗಳು ಇವತ್ತು ಒಂದೊಂದು ಕಸುಬುಗಳನ್ನು ಮಾಡ್ತವೆ. ಇವತ್ತು ದೇವಾಂಗ ಸಮಾಜ ಒಂದು ಕಸುಬನ್ನು ಮಾಡ್ಬೋದು, ಅಥವಾ ಮಡಿವಾಳ ಸಮಾಜ ಒಂದು ಕಸುಬನ್ನು ಮಾಡ್ಬೋದು, ಅಥವಾ ಇತರೆ ಸಮಾಜ ಇವತ್ತು ತಿಗಡು ಸಮಾಜ ಒಂದು ಕಸುಬನ್ನು ಮಾಡ್ಬೋದು, ಅಥವಾ ಸವಿತ ಸಮಾಜ ಒಂದು ಕಸುಬನ್ನು ಮಾಡ್ಬೋದು. ಈಗ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಸಮಾಜದ ಬಂಧುಗಳು ಒಂದೊಂದು ಕಾಯಕವನ್ನು ಮಾಡಿ ಅವ್ರದೇ ಆದಂಥ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ವಿಶೇಷ ಏನಪ್ಪ ಅಂದರೆ, ಈ ವಿಶ್ವಕರ್ಮ ಸಮಾಜ ಜಗತ್ ಸೃಷ್ಟಿಯನ್ನು ಮಾಡಿದಂಥ ಸಮಾಜ, ಐದು ಕಸುಬುಗಳನ್ನು ಮಾಡುವ ಮುಖಾಂತರ ಈ ದೇಶ ಸೇವೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಪಂಥೀಯ ಸಮಾಜ ಅದು ನಮ್ಮ ನಿಮ್ಮೆಲ್ಲರ ವಿಶ್ವಕರ್ಮ ಸಮಾಜ. ಇದು ನಾವು ನಮ್ಮ ಎದೆತತ್ತಿ ಹೇಳುವಂಥದ್ದಲ್ಲ, ಇವತ್ತು ಎಲ್ಲ ಸಮಾಜಗಳು, ಇವತ್ತು ಯಾವುದೇ ಸಮಾಜ ಇರ್ಬೋದು, ಇವತ್ತು ಈ ದೇಶಕ್ಕೆ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ರೈತನಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಕ್ಕಂಥವ್ರು ವಿಶ್ವಕರ್ಮ ಸಮಾಜದ ಕಮಾರು ಬಡಿಗೆದಾರ ಇಲ್ಲ ಅಂತ ಹೇಳಿದ್ರೆ ದೇಶಕ್ಕೆ ರೈತ ಬೆನ್ನೆಲುಬು ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ವಿಶ್ವಕರ್ಮ ಸಮಾಜ ಒಂದು ಕಡೆ ಕಮ್ಮರಕೆ ಮಾಡುವ ಮುಖಾಂತರ ಇವತ್ತು ರೈತರಿಗೆ ಬೆನ್ನೆಲುಬಾದ್ರೆ, ಬಡಿಗೆದಾರರ ಕೆಲಸ ಮಾಡುವ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಹಲ್ಗಳನ್ನು ಕಟ್ಟದಂಥವ್ರು ವಿಶ್ವಕರ್ಮ ಸಮಾಜ. ವಿಶ್ವಕರ್ಮ ಸಂಸ್ಥಾನ ಮಠದ ಶ್ರೀ ನೀಲಕಂಠಾಚಾರ್ಯ ಮಹಾಸ್ವಾಮಿಗಳು, ವಿ ಪ್ರಕಾಶ್, ಎಚ್ ಪಿ ಹರೀಶ್, ಸಿದ್ದಪ್ಪಾಜಿ, ಎನ್ ನಂಜುಂಡಯ್ಯ, ಕಮಲಾಚಾರ್ ಪಾಲ್ಗೊಂಡಿದ್ದರು. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಶಾಖೆಯ ವತಿಯಿಂದ ಮೇ 18ರ ಶನಿವಾರ ಸುಭಾಷ್ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಪವಿತ್ರ ಬುದ್ಧ ಪೂರ್ಣಿಮೆಯನ್ನು ಆಚರಿಸುವುದಾಗಿ ಶಾಖೆಯ ಜಿಲ್ಲಾಧ್ಯಕ್ಷರಾದ ಎಂಸಿ ಶಿವರಾಜು ರವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು 1954ರಲ್ಲಿ ಸ್ಥಾಪಿಸಿದ ಭಾರತೀಯ ಬೌದ್ಧ ಮಹಾಸಭಾ ಸಂಸ್ಥೆಯಡಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 2013ರಲ್ಲಿ ಶಾಖೆಯನ್ನು ಆರಂಭಿಸಿ ಪ್ರತಿ ವರ್ಷವೂ ಸಹ ಬುದ್ಧ ಪೂರ್ಣಿಮೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ.
ಪೂಜ್ಯ ಬಂತೆ ಬೋಧಿದತ್ತ ತೇರಾರವರ ಸಾನ್ನಿಧ್ಯದಲ್ಲಿ ಬುದ್ಧ ವಂದನೆ, ಧರ್ಮ ಪ್ರವಚನ ಹಾಗೂ ಧ್ಯಾನ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಭಗವಾನ್ ಬುದ್ಧರ ಜನನ, ಅವರಿಗೆ ಜ್ಞಾನೋದಯವಾದಂಥ ದಿನ ಬುದ್ಧಗಯದಲ್ಲಿ, ಹಾಗೆಯೇ ಕುಶಿನಗರದಲ್ಲಿ ಅವರು ಮಹಾಪರಿನಿರ್ವಾಣವನ್ನು ಹೊಂದಿದಂಥ ದಿನ. ಹಾಗಾಗಿ ಈ ವೈಶಾಖ ಪೂರ್ಣಿಮೆ ಈ ಮೂರು ಜಗತ್ತಿನ ಅಪೂರ್ವ ಘಟನೆಗಳ ಸಂಗಮ ಆಗಿರೋದ್ರಿಂದ ಈ ಬುದ್ಧ ಪೂರ್ಣಿಮೆಗೆ ಬಹಳ ಮಹತ್ವ ಇದೆ. ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಎಲ್ಲರೂ, ಇದೊಂದು ಭಾರತ ದೇಶ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಎಲ್ಲರೂ ಅನ್ಯೋನ್ಯವಾಗಿ ಪ್ರೀತಿ ಭ್ರಾತೃತ್ವ ಸಮಾನತೆ ಎಲ್ಲವನ್ನ ಹೇಗೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಬರೀತಾ ಇದ್ದೇವೋ ಹಾಗೆಯೇ ಇದು ಧಾರ್ಮಿಕವಾಗಿ ಕೂಡ ನಾವೆಲ್ಲರೂ ಮನುಷ್ಯರಾಗಿ ಎಲ್ಲ ಧರ್ಮದವರನ್ನ ಎಲ್ಲರನ್ನ ಪ್ರೀತಿಸ್ತಾ ಒಂದು ಪ್ರೀತಿ ಮೈತ್ರಿ ಕರುಣೆಯನ್ನು ಸಾರುವಂತಹ ಒಂದು ಸತ್ಯ ಆಗಿತ್ತು ಅಂತ ಹೇಳಿ 1954 ಭಾರತೀಯ ಬೌದ್ಧ ಮಹಾಸಭಾ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಅವರೇ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಕೂಡ. ಇದೇ 18 ಶನಿವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ B.R. ಅಂಬೇಡ್ಕರ್ ಭವನದಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಜೆ ಕಾರ್ಯಕ್ರಮ ಇದೆ 5 ಆ ಕಾರ್ಯಕ್ರಮದಲ್ಲಿ ಪೂಜ್ಯ ಬೋಧಿಯಂತ ಬಂತಿಜಿಯವರು ನಮಗೆ ನಿಮಗೆ ಎಲ್ಲರೂ ಕೂಡ ಬುದ್ಧ ವಂದನೆಯನ್ನು ಹಾಗೆ ನಮ್ಮ ಪ್ರವಚನವನ್ನು ನೀಡಿದ್ದಾರೆ, ಹಾಗೆ ಧ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಗೋಷ್ಠಿಯಲ್ಲಿ ಶಿವಲಿಂಗಯ್ಯ, ಸುಂಡಹಳ್ಳಿ ನಾಗರಾಜು, ನಾರಾಯಣಸ್ವಾಮಿ, ಸೋಮನಹಳ್ಳಿ ಅಂದಾನಿ ಪಾಲ್ಗೊಂಡಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಪಾಂಡವಪುರ ಮತ್ತು ಸರ್ಕಾರಿ ಮಾದರಿ ಹಿರಿಯ ಶಾಲೆ ಪಾಂಡವಪುರ ಟೌನ್ ವತಿಯಿಂದ ಮಕ್ಕಳ ದಾಖಲಾತಿಗಾಗಿ ಮಕ್ಕಳ ಜಾಥಾ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಫ್ರೆಂಚ್ ರಾಕ್ಸ್ ಶಾಲೆಯಲ್ಲಿ 2019-20 ಸಾಲಿನಿಂದ 1 ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮ ಆರಂಭವಾಗಿರುವುದರಿಂದ ಮಕ್ಕಳನ್ನು ಹಿಂದೆ ಸೇರಿಸಿ ಎನ್ನುವ ಮೂಲಕ ಮಕ್ಕಳ ಜಾಥಾವನ್ನು ನಡೆಸಿದರು. ಎಲ್ಲ ಸವಲತ್ತುಗಳು ನಿಮ್ಮ ಮಕ್ಕಳಿಗೆ ಲಭ್ಯವಿರುವುದರಿಂದ ಹಿಂದೆ ಸೇರಿಸಿರಿ, ಸೇರಿಸಿ ಸೇರಿಸಿ ಫ್ರೆಂಚ್ ರಾಕ್ ಶಾಲೆಗೆ ಸೇರಿಸಿ. ಬಂಧುಗಳೇ, ಶಿಕ್ಷಣ ಯಾರೂ ಕದಿಯದ ಆಸ್ತಿ. ಸಮೃದ್ಧ ಸಮಾಜವನ್ನು ಕಟ್ಟಲು ಉತ್ತಮ ನೈಜ ಶಿಕ್ಷಣ ಅವಶ್ಯಕ. ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಒಳಗಾಗಿ ಹಣ ವ್ಯಯ ಮಾಡದಿರಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆಯಿರಿ. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ B.N. ನಾರಾಯಣಗೌಡರು, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿರುವುದರಿಂದ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿ ಮಾಡಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಕೊಡಿಸಲು ಸಾಕಷ್ಟು ಹಣ ಬೇಕಾಗುತ್ತದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಆಂಗ್ಲ ಮಾಧ್ಯಮವನ್ನು 1 ತರಗತಿಯಿಂದ ಸರ್ಕಾರ ನೀಡುತ್ತಿದೆ, ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಈ ಮೆರವಣಿಗೆಯ ಉದ್ದೇಶವನ್ನು ತಾವು ಗಮನಿಸಬೇಕು. ಶಾಲೆಯ ಮಕ್ಕಳು, ಪೋಷಕರು, ಪದಾಧಿಕಾರಿಗಳು, ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರೆಲ್ಲರೂ ಒಳಗೂಡಿ ತಮ್ಮ ಮನೆಯ ಬಾಗಿಲಿಗೆ ಬಂದಿರುವಂಥ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಅವರು ಬಂದಿದ್ದಾರೆ, ನಾವು ಅವರ ವಿಚಾರಗಳನ್ನು ಕೇಳಬೇಕಾದಂತಹ ಸಂದರ್ಭ ಯಾವುದು, ಇದರ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಸರ್ಕಾರದ ಆದೇಶದಿಂದಾಗಿ, ಒಳ್ಳೆಯ ನಿರ್ಧಾರದಿಂದಾಗಿ ನಮ್ಮ ಬಡ ಮಕ್ಕಳು ಸಹ, ಶ್ರೀಸಾಮಾನ್ಯರ ಮಕ್ಕಳು ಸಹ, ಹಿಂದುಳಿದ ಕುಟುಂಬದಿಂದ ಬಂದಂತಹ ಮಕ್ಕಳು ಸಹ ಆಂಗ್ಲ ಮಾಧ್ಯಮವನ್ನು 1 ತರಗತಿಯಿಂದಲೇ ಓದಿ ಮುಂದೆ ಉನ್ನತ ಶಿಕ್ಷಣ, ವೈದ್ಯಕೀಯ, ಇಂಜಿನಿಯರಿಂಗ್ ಇತ್ಯಾದಿ ಇತ್ಯಾದಿ ಉನ್ನತ ವ್ಯಾಸಂಗವನ್ನು ಮಾಡುವುದಕ್ಕೆ ಅನುಕೂಲವಾಗುವಂತೆ, ದೇಶ ವಿದೇಶಗಳ ಶಿಕ್ಷಣವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವಂತೆ ಅನುಕೂಲವಾಗಲಿ ಎನ್ನುವ ಕಾರಣದಿಂದ ಆಂಗ್ಲ ಮಾಧ್ಯಮವನ್ನು ಪ್ರಪ್ರಥಮ ಬಾರಿಗೆ ಪಾಂಡವಪುರದ ಫ್ರೆಂಚ್ ರಾಕ್ ಶಾಲೆಗೆ ಈಗಾಗಲೇ 100 ಪೂರೈಸಿರುವಂಥ ಫ್ರೆಂಚ್ ರಾಕ್ ಶಾಲೆಗೆ, ಶಾಲೆಯ ಗುಣಮಟ್ಟವನ್ನು ನೋಡಿ, ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿ, ಶಾಲೆಯ ಅಭಿವೃದ್ಧಿಯನ್ನು ನೋಡಿ ಸರ್ಕಾರ ಮಂಜೂರು ಮಾಡಿದೆ. ಏನು ಈ ಒಂದು ಮಕ್ಕಳಿಗೆ ಅನುಕೂಲವನ್ನು ಕಲ್ಪಿಸಿದ್ದಾರೆ ಸರ್ಕಾರದವರು. ತಾವು ತಮ್ಮ ಮಕ್ಕಳಿಗೆ 1 ತರಗತಿಯಿಂದಲೇ ಆಂಗ್ಲ ಮಾಧ್ಯಮವನ್ನು ಕೊಡಿಸುವ ಸಲುವಾಗಿ ಫ್ರೆಂಚ್ ರಾಕ್ ಶಾಲೆಗೆ
ಸೇರಿಸುವಂತಹ ಪ್ರಯತ್ನವನ್ನು ತಾವು ಮಾಡಬೇಕು. ಮಕ್ಕಳ ಜಾಥಾದಲ್ಲಿ ಎನ್ ಕೃಷ್ಣೇಗೌಡ, ನೂರ್ಜಾನ್, ಡಿಸಿ ಯೋಗಣ್ಣ, ಹಾರೋಹಳ್ಳಿ ಧನ್ಯಕುಮಾರ್, ರಾಜೀವ್, ಯೋಗೇಶ್, ಟಿಆರ್ ಸುನೀಲ್ ಕುಮಾರ್ ಭಾಗವಹಿಸಿದ್ದರು. ಕೃಷ್ಣರಾಜಪೇಟೆ ಪುರಸಭಾ ಚುನಾವಣೆಯಲ್ಲಿ ಎಲ್ಲ 23 ವಾರ್ಡ್ಗಳಲ್ಲಿಯೂ ಬಿಜೆಪಿ ಸ್ಪರ್ಧೆ ಮಾಡಲಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಬೂಕಹಳ್ಳಿ ಮಂಜುನಾಥ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಕಾಂಗ್ರೆಸ್ ದುರಾಡಳಿತದಿಂದ ಪಟ್ಟಣ ಹಾಗೂ ತಾಲೂಕಿನ ಜನತೆ ಬೇಸತ್ತಿದ್ದು ಬದಲಾವಣೆಗಳನ್ನು ಬಯಸಿದ್ದಾರೆ. ಈ ಬಾರಿ ಕೆಆರ್ಪೇಟೆ ಪುರಸಭೆಯ ಆಡಳಿತದ ಚುಕ್ಕಾಣಿಯನ್ನು ಬಿಜೆಪಿ ಹಿಡಿಯುವುದು ನಿಶ್ಚಿತ ಎಂದರು. ಕೆಆರ್ಪೇಟೆ ತಾಲೂಕಿನ ಪುರಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ದಿನಾಂಕ 15/5/2019 ನಾವು ಬಿ ಫಾರಂನ ಆಲ್ಮೋಸ್ಟ್ ನಮ್ಮ 23 ವಾರ್ಡ್ಗಳು ಏನಿದೆ ಆ ವಾರ್ಡ್ಗಳಲ್ಲಿ ಸುಮಾರು 15 ವಾರ್ಡ್ಗಳದ್ದು ಆಲ್ಮೋಸ್ಟ್ ಫೈನಲ್ ಆಗಿದೆ. ಅದು ಆಲ್ಮೋಸ್ಟ್ ಇವತ್ತು ಈ ದಿನವೇ ನಾವು 6ಕ್ಕೆ ಬಿ ಫಾರಂನ ಇಶ್ಯೂ ಮಾಡಿದ್ದೀವಿ. ಇವತ್ತು ಸಂಜೆ ಒಳಗಡೆ 15 ಸುದಾ ಇಶ್ಯೂ ಮಾಡಿ ನಾಳೆ ದಿನಾಂಕ 23 ವಾರ್ಡ್ 23ಕ್ಕೂ ಸುದಾ ನಾವು ಅಂತಿಮಗೊಳಿಸಿ ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ನಮ್ಮ ತಾಲೂಕು ವರ್ಚಸ್ಸು ತುಂಬ ಬಿಜೆಪಿ ವರ್ಚಸ್ ಚೆನ್ನಾಗಿದೆ. ನಾವು ಕೆಆರ್ಪೇಟೆ ತಾಲೂಕಿನ ಪುರಸಭೆನ ಬಿಜೆಪಿ ತೆಕ್ಕೆಗೆ ತಗೊಳ್ತೀವಿ. ಆ ವಿಶ್ವಾಸ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಕಳೆದ ಬಾರಿ 4 ಗೆದ್ದಿದ್ರಿ, ಈ ಸಲ ಎಷ್ಟು ಇದೆ? ಈ ಸಲ 14 ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಪುರಸಭೆಯ 17ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣಾಧಿಕಾರಿ ರವಿ ಅವರಿಗೆ ನಾಮಪತ್ರ ಸಲ್ಲಿಸಿದ ಬಿಜೆಪಿ ಯುವ ಮುಖಂಡ ಭರತ್ ಕುಮಾರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ ನಾಗಣ್ಣಗೌಡ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಾರ್ಥಸಾರಥಿ ಬಿಜೆಪಿ ಕಚೇರಿಯಲ್ಲಿ ಭಾಗವಹಿಸಿ ಶತಾಯಗತಾಯ ಪುರಸಭೆಯಲ್ಲಿ ಈ ಬಾರಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕೆಂದು ಸಂಕಲ್ಪ ಮಾಡಿದರು. ಮತ್ತೊಮ್ಮೆ ಹೆಡ್ಲೈನ್ಸ್. ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಜಾಗೃತಿ ಜಾಥಾ, ಜಿಲ್ಲಾಧಿಕಾರಿಗಳಿಂದ ಚಾಲನೆ. ದೇವಾಲಯದ ಬಾಗಿಲು ಮುರಿದು ಕಳ್ಳತನ, ಯಗ್ಗಡೇಶ್ವರ ದೇವಾಲಯದಲ್ಲಿ ಘಟನೆ, ಆರೋಪಿಗಳ ಶೋಧಕ್ಕಾಗಿ ಕ್ರಮ. ಅಂಕವೀರರಿಗೆ ಹೃದಯ ಸ್ಪರ್ಶಿ ಸನ್ಮಾನ, ಎಸ್ಡಿ ಜಯರಾಮ್ ಪ್ರಥಮ ದರ್ಜೆ ಕಾಲೇಜು ಆಯೋಜನೆ, ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ. ಕೂಲಿ ಕಾರ್ಮಿಕನ ಬದುಕು ಅತಂತ್ರ, ಮಳವಳ್ಳಿಯಲ್ಲೊಂದು ಅಮಾನವೀಯ ಘಟನೆ, ಸ್ವರ್ಣ ಟಿವಿ ವಿಶೇಷ ವರದಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬಿಸಿಗೆ. ನಮಸ್ಕಾರ.